ನಮಸ್ಕಾರ ವೀಕ್ಷಕರೇ, ಎಜೆ ನ್ಯೂಸ್ಗೆ ಸ್ವಾಗತ. ಅಥಣಿ ತಾಲೂಕಿನ ಹಳ್ಳಿಯಾಳ್ ಗ್ರಾಮದ ಕೃಷ್ಣಾ ನದಿ ದಡದಲ್ಲೇ ಬಟ್ಟೆ ತೊಳೆಯಲು ತೆರಳಿದ ನಾಲ್ವರು ಯುವಕರು ನೀರು ಪಾಲಾಗಿದ್ದ ಘಟನೆ ನಡೆದಿದೆ. ಈ ಸ್ಥಳಕ್ಕೆ ಧಾವಿಸಿದ ಅಥಣಿ ತಹಸೀಲ್ದಾರ್, ಅಗ್ನಿಶಾಮಕ ದಳ, ಪೊಲೀಸ್ ಸಿಬ್ಬಂದಿಗಳು ಬಂದರೂ ಕೂಡ ಯಾವುದೇ ರೀತಿಯಲ್ಲಿ ಕಾರ್ಯವನ್ನ ಕೈಗೊಳ್ಳದೆ ನದಿ ದಡದಲ್ಲಿ ನಿಂತು ಜನರ ಜೊತೆಗೆ ಹರಟೆ ಹೊಡೆಯುತ್ತಾ ಸುಮಾರು 4 ಗಂಟೆಗಳ ಸಮಯವನ್ನ ಕಳೆದಿದ್ದಾರೆ. ಶಂಕರ್ ಬನ್ಸೋಡೆ, ಸದಾಶಿವ್ ಬನ್ಸೋಡೆ, ಪರಸು ಬನ್ಸೋಡೆ, ದರೆಪ್ಪ ಬನ್ಸೋಡೆ ಎಂಬ ನೀರುಪಾಲಾದ 4 ಜನರ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದ್ದನ್ನ ನೋಡಬಹುದು. ಇದನ್ನು ಕಂಡ ಗ್ರಾಮಸ್ಥರು ತಹಸೀಲ್ದಾರರನ್ನ ಕೇಳಿದ್ರೆ, ಏನು ನಾನು ನದಿಯಲ್ಲಿ ಜಿಗಿಯಲ್ಲ ಮತ್ತು ಜನರಿಗೆ ನೀನು ಜಿಗಿ ಎನ್ನುವಂತಹ ಉಡಾಫೆ ಮಾತುಗಳನ್ನಾಡಿದ ಅಥಣಿ ತಹಸೀಲ್ದಾರ್, ಅಲ್ಲಿ ಇರುವಂತ ಜನರು ತಹಸೀಲ್ದಾರರ ವಿರುದ್ಧ ಅದಕ್ಕೆ ಪ್ರತಿಯಾಗಿ ವಕೀಲರಾದ ಗೌತಮ್ ಬನ್ಸೋಡೆ ಹಾಗೂ ಗ್ರಾಮಸ್ಥರೆಲ್ಲರೂ ಸೇರಿ ತಹಸೀಲ್ದಾರರನ್ನ ತರಾಟೆಗೆ ತೆಗೆದುಕೊಂಡ್ರು. 1:30 ಸುಮಾರು ಆಗಿದೆ. ಒಂದೇ ಕುಟುಂಬಕ್ಕೆ ಸೇರಿದಂತ ಒಂದು ದಲಿತ ಕುಟುಂಬದ 4 ಜನ ಯುವಕರು ನದಿ ಪಾಲಾಗಿದ್ದಾರೆ. ಆದರೂ ಕೂಡ ಇಲ್ಲಿವರೆಗೂ ಕೂಡ ಈಗ ಸುಮಾರು ಎಷ್ಟು ಗಂಟೆ ಆಗಿದೆ, 5 ಗಂಟೆ ಆದ್ರೂ ಕೂಡ ಇವತ್ತಿಗೂ ಕೂಡ ತಾಲೂಕು ಆಡಳಿತ ಯಾವುದೇ ರೀತಿ ಸ್ಪಂದಿಸಿಲ್ಲ. ದಿನನಿತ್ಯ ಪ್ರಭಾವ ಪೀಡಿತ ಪ್ರದೇಶದಲ್ಲಿ ಅಧಿಕಾರಿಗಳು ಕಟ್ಟೆಚ್ಚರದಿಂದ ಇರಬೇಕು ಅಂತ ಡಿಸಿಗಳು ದಿನ ಆದೇಶ ಮಾಡ್ತಾ ಇದ್ದಾರೆ. ಯಾವತ್ತಿಗೂ ಕೂಡ ಜನರಿಗೆ ಆಗಲಿ ಜಾನುವಾರುಗಳಿಗಾಗಲಿ ತೊಂದರೆ ಆದರೆ ಕೂಡಲೇ ರಕ್ಷಿಸಬೇಕು ಅಂತ ಹೇಳಿ ಬೋಟ್ ಆಗಲಿ NDRF ಆಗಲಿ ಇನ್ನು ನಾನಾ ಥರದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ 1:30-2 ಗಂಟೆ ಒಂದೇ ಕುಟುಂಬದ 4 ಜನ ಸತ್ರನು ಕೂಡ ಇವತ್ತು ಯಾರೂ ಕೂಡ ಇಲ್ಲಿ ಬಂದಿಲ್ಲ. ತಾಲೂಕಾಡಳಿತ ತಹಸೀಲ್ದಾರ್ಗೆ ಆ ಸತ್ತಂತ ತನ್ನ ಮಕ್ಕಳ ಆ ತಂದೆಗೆ ಸಾಂತ್ವನ ಹೇಳಿ ಅಂತರೂ ಕೂಡ ಕೆಸಿಯಲ್ ಕೈ ಹಾಕೊಂಡು ಹಾಗೆ ಮೊಬೈಲ್ದಲ್ಲಿ ಮಾತಾಡ್ತಾ ಬರ್ತಾರೆ. ಇಂಥ ಮೃಗೀಯ ಆಲೋಚನೆಗಳಿರುವಂತ ತಹಸೀಲ್ದಾರ್ ಈ ತಾಲೂಕಿಗೆ ಬೇಕಾ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಸರ್ಕಾರ ಯಾವುದೇ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಆದೇಶಗಳನ್ನು ಮಾಡ್ತಾರೆ. ಆದೇಶಗಳು ಯಾಕೆ ಮಾಡ್ತಾರೆ? ಜನರ ಕಣ್ಣೋರಿಸೋಕೋಸ್ಕರ, ಜನರ ಕಷ್ಟಗಳಿಗೆ ಸ್ಪಂದಿಸುವಂತ ಅಧಿಕಾರಿಗಳನ್ನ ಇಲ್ಲಿ ಹಾಕಬೇಕು. ಕೂಡಲೇ ಇಂಥ ತಹಸೀಲ್ದಾರನ್ನ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರೇ ಇರಲಿ, ಪೊಲೀಸ್ ಆಫೀಸರ್ ಬರಬೇಕಾಗಿತ್ತು, ಅವರೂ ಕೂಡ ಬಂದಿಲ್ಲ ಸ್ಥಳೀಯವಾಗಿ. ಅದರಲ್ಲಿ ವಿಶೇಷವಾಗಿ ದಲಿತ ಕುಟುಂಬಕ್ಕೆ ಸೇರಿದಂತ ಸದಸ್ಯರವರು ಯುವಕರು, ಅದಕ್ಕಾಗಿ ಕೂಡಲೇ ಬಂದು ಈ ಎಲ್ಲ ವ್ಯವಸ್ಥೆಗಳನ್ನ ಮಾಡಬೇಕಾಗಿತ್ತು. ಆದ್ರೂ ಕೂಡ ಇವತ್ತಿಗೂ ಕೂಡ ಈಗ ಸುಮಾರು 3-4 ಗಂಟೆ ಆದ್ರೂ ಕೂಡ ಯಾರೂ ಬಂದಿಲ್ಲ. ಅದಕ್ಕಾಗಿ ಸಹಜವಾಗಿ ನನ್ನಲ್ಲಿನೂ ಕೂಡ ಆಕ್ರೋಶ ಆಗಿದೆ. ಮತ್ತೆ ನಾನಾ ನಮ್ಮ ಊರಿಗೆ ಆಘಾತ ಆಗಿದೆ ಇದು. ಯಾಕೆಂದ್ರೆ ಒಂದೇ ಕುಟುಂಬಕ್ಕೆ ಸೇರಿದಂತ 4 ಜನ ಯುವಕರು ನೀರು ಪಾಲಾಗಿದ್ದಾರೆ. ಇವತ್ತು ಕೇವಲ ನದಿ ಮೇಲೆ ನಿಂತು ನೀ ಜಿಗಿ ಅಂತ ಹೇಳ್ತಾನೆ. ತನ್ನ ಅಧಿಕಾರವನ್ನು ಉಪಯೋಗಿಸಿಕೊಂಡು ಜನರ ಸಂಕಟಗಳಿಗೆ ಸ್ಪಂದಿಸಬೇಕು ಅನ್ನೋದನ್ನು ಕೂಡ ಕಾಮನ್ ಸೆನ್ಸ್ ಇಲ್ಲ ಈ ತಹಸೀಲ್ದಾರ್ಗೆ. ಅದಕ್ಕಾಗಿ ನಾನು ಈ ಮೀಡಿಯಾಗಳ ಮೂಲಕ ದಯಮಾಡಿ ತಾವು ಮೀಡಿಯಾಗಳು ಅರ್ಥ ಮಾಡ್ಕೊಳ್ಬೇಕು. ಜನರ ನೋವುಗಳು ಈ ಕೊರೋನಾ ಸಂದರ್ಭದಲ್ಲಿ ಅಂತಿಂತ ನೋವುಗಳಿವೆ. ಇಂಥ ನೋವುದಲ್ಲಿ ಒಂದೇ ಕುಟುಂಬದ 4 ಜನ ನೀರು ಪಾಲಾಗ್ತಾರೆ ಅಂತಂದ್ರೆ ದೊಡ್ಡ ಆಘಾತ ಇದು, ನಮ್ಮ ಊರಿಗೇನೆ ಆಘಾತ. ಅದಕ್ಕಾಗಿ ದಯಮಾಡಿ ಮಾಧ್ಯಮದ ಮೂಲಕ ಮುಖ್ಯಮಂತ್ರಿಗಾಗ್ಲಿ ಇನ್ನು ಸಚಿವ ಸಂಪುಟಕ್ಕಾಗ್ಲಿ ನಾನು ಹೇಳ್ತೀನಿ, ಇಂಥ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಇಂಥ ಅಧಿಕಾರಿಗಳನ್ನ ಯಾವ ಕ್ಷಣಕ್ಕೂ ನೀವು ಇಡಕೊಡುದು, ಜನರ ಕಷ್ಟಗಳಿಗೆ ಸ್ಪಂದಿಸುವಂತ ಅಧಿಕಾರಿಗಳನ್ನ ಇಲ್ಲಿ ಹಾಕಬೇಕು ಅಂತ ಹೇಳ್ತೀನಿ ನಾನು ಆಗ್ರಹಿಸಿ. ಅದಕ್ಕಾಗಿ ಕೂಡಲೇ ಈ ದಲಿತ ಕುಟುಂಬಕ್ಕೆ ಪರಿಹಾರವನ್ನು ಒದಗಿಸ್ಕೊಡ್ಬೇಕು. ಮತ್ತೆ ಅವರು ಯಾರು ನೀರು ಪಾಲಾಗಿದಾರಲ್ಲ ಅವರನ್ನ ಕೂಡಲೇ ಹುಡುಕುವಂತ ಕ್ರಮ ಕೈಗೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಿದ್ದೆ. ನಾನು ಕೇಳ್ಕೊತೀನಿ, ಅಗ್ನಿಶಾಮಕ ದಳದವ್ರು ಬಂದಿದ್ದಾರೆ, ಕೇವಲ ಅವ್ರ ಬಟ್ಟೆಯನ್ನು ಬಿಚ್ಚಿ ಹಾಕಿ ದಂಡಿ ಕೊಟ್ಟಿದ್ದಾರೆ ಹೊರತಾಗ ಯಾವುದೇ ರೀತಿ ಪ್ರಯತ್ನ ಮಾಡ್ತಾ ಇಲ್ಲ. ನೀವು ನಿಮ್ಮ ಕ್ಯಾಮ್ರಾಗಳನ್ನ ತಿರುಗಿಸಿ ನೋಡಿ ದಯಮಾಡಿ, ಅವ್ರ ಬಟ್ಟೆನೂ ಕೂಡ ಬಿಚ್ಚಿಲ್ಲ. ಅವ್ರು ಎಲ್ಲೋ ಒಂದು ಟೂರಿಗೆ ಬಂದಂಗೆ ಬಂದಿದ್ದಾರೆ. ಅವ್ರಿಗೆ ಆಘಾತ ಆಗಿಲ್ಲ, ಬಡವರ ನೋವು ಕಷ್ಟಗಳು ಅವ್ರ ಮನೆಯಲ್ಲಿ ಸತ್ತಾಗ ಅವ್ರಿಗೆ ಆಗುವಂಥವು ಇವ್ರಿಗೆ ಆಗೋದು ಅವ್ರಿಗೆ ಅರ್ಥ ಆಗೋದಿಲ್ಲ. ಹೌದಾ, ಇನ್ನೊಬ್ಬರ ನೋವನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಮಾನವೀಯ ಗುಣಗಳು ಬೇಕು ಅಧಿಕಾರಿಗಳಲ್ಲಿ. ಕೇವಲ ಬಂದು ನನ್ನ ಡ್ಯೂಟಿ ಇದೆ, ನಾನು ಸರ್ಕಾರಿ ನೌಕರಿ ಅಂತ ಹೇಳಿ ಒಳ್ಳೆ ಡ್ರೆಸ್ ಅನ್ನ ಹಾಕೊಂಡು ಬಂದು ಪಿಕ್ನಿಕ್ ಬಂದು ತರ ಹಳಿ ಮೇಲೆ ತಿರುಗಾಡೋಗೋದಲ್ಲ. ನಾನು ತಹಸೀಲ್ದಾರ್ ಅವ್ರಿಗೆ ಇದನ್ನೇ ಹೇಳ್ತೀನಿ, ಇಲ್ಲಿ ನೀವು ಪಿಕ್ನಿಕ್ ಬಂದಿಲ್ಲ, ದಲಿತ ಕುಟುಂಬದ ಸದಸ್ಯರು ಸತ್ತಿದ್ದಾರೆ ಅಲ್ಲಿ. ಅದಕ್ಕಾಗಿ ಅವ್ರನ್ನ ಕೂಡಲೇ ಅದಕ್ಕೆ ಏನಾದರೂ ಒಂದು ಇತ್ತೀಚೆಗೆ ಹಾಡಬೇಕು. ಆ ಪಾಪ ಆ ಜನರಿಗೆ ಕನಿಷ್ಠ ಮತ್ತು ಸಾಂತ್ವನ ಹೇಳಬೇಕು. ಆ ತಂದೆ ಈ ಸಂದರ್ಭದಲ್ಲಿ ಟಾರ್ಗೆಟ್ ಮಾಡ್ತೀನಿ, ಕೂಡಲೇ ಅವ್ರ ಮೇಲೆ ಉಗ್ರ ಕ್ರಮ ತಗೊಳ್ಬೇಕು. ಅವರಲ್ಲಿ ಎಂತ ಮನಸ್ಥಿತಿ ಇದೆ ಗೊತ್ತಿಲ್ಲ ನನಗೆ, ಜಾತಿವಾದಿ ಮನಸ್ಥಿತಿ ಇದೇನೋ ಅಥವಾ ವಿಕೃತ ಮನಸ್ಥಿತಿ ಇದೇನೋ ಏನಿದೇನೋ ನನಗೆ ಗೊತ್ತಿಲ್ಲ.
ಅವರು ಇದಕ್ಕೆ ಸ್ಪಂದಿಸಿಲ್ಲ. ಇಲ್ಲಿ ಸತ್ತಂತ ಕುಟುಂಬಕ್ಕಾಗಲಿ ಆ ಸತ್ತ ಜನರನ್ನ ಅದನ್ನ ಏನ್ ಮಾಡಬೇಕು, ಕಾನೂನು ಪ್ರಕಾರ ಅವ್ರಿಗೆ ಏನು ಪರಿಹಾರ ಕ್ರಮಗಳನ್ನು ತಗೊಳ್ಬೇಕು, ಇದು ಯಾವುದನ್ನು ಮಾಡಿಲ್ಲ. ಅವ್ರ ಮನಸ್ಸಿನಲ್ಲಿಲ್ಲ, ಜನರ ಜೊತೆ ಹರಟೆ ಹಾಕೋದ್ ನಿಂತಿದ್ದಾರೆ. ನೀವು ಕೆಲವೊಂದಿಷ್ಟು ಪರಿಚಯ ಇದೆ ಯುವಕರ ಜೊತೆಗೆ ಹರಟೆ ಹಾಕೋದ್ ನಿಂತಿದ್ದಾರೆ ಅವರು ತಹಸೀಲ್ದಾರ್ ನೋಡಿ. ಸತ್ತಂತ ಸಂದರ್ಭದಲ್ಲಿ ಅವ್ರು ಮಾಡುವಂತ ಅವ್ರ ನಡೆ ನುಡಿ ಆಗಿದೆ ನೋಡಿ ತಹಸೀಲ್ದಾರ್ ಅವ್ರದ್ದು. ಅದಕ್ಕಾಗಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಮೇಲಧಿಕಾರಿಗಳು ಡಿಸಿ ಅಂತ ಅವರನ್ನು ಎಚ್ಚೆತ್ತುಕೊಂಡು ಇಂಥ ತಹಸೀಲ್ದಾರರನ್ನು ಶಿಸ್ತು ಕ್ರಮಕ್ಕೊಳಪಡಿಸಬೇಕು. ಕೂಡಲೇ ಇವರನ್ನ ಇಲ್ಲಿ ಎತ್ತಾಗಬೇಕು. ಮತ್ತೊಬ್ಬ ಮಾನವೀಯ ಮೌಲ್ಯಗಳು ಅಂತ ಯಾವುದೇ ಒಬ್ಬ ಅಧಿಕಾರಿ ಒಳ್ಳೆ ಅಧಿಕಾರಿಯನ್ನು ಇಲ್ಲಿ ಅಥಣಿ ತಾಲೂಕಿಗೆ ತಂದು ಹಾಕಬೇಕು. ಯಾಕಂದ್ರೆ ಇದೇ ರೀತಿ ಬಿಡಬಾರ್ದು, ಯಾಕಂದ್ರೆ ಪ್ರವಾಹ ಬರ್ತಾ ಇದೆ ಇಲ್ಲಿ. ನಾನು ನಿಮ್ಮ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸ್ತೀನಿ. ನನ್ನ ಹೆಸರು ಡಾಕ್ಟರ್ ಗೌತಮ್ ಬನ್ಸೋಡೆ, ವಕೀಲರು ಮತ್ತು ಮಾನವ ಹಕ್ಕುಗಳ ಹೋರಾಟಗಾರರು. ಇನ್ನೊಂದು ಕಡೆ ನೋಡಿದ್ರೆ ನಾಲ್ವರನ್ನ ಕಳೆದುಕೊಂಡ ದುಃಖ ಸ್ಥಿತಿಗೊಂಡ ಕುಟುಂಬಸ್ಥರು ಹಾಗೂ ಹಲ್ಯಾಳ್ ಗ್ರಾಮದ ಗ್ರಾಮಸ್ಥರು. ವರದಿ ಬಸವರಾಜ್ ಕೇಮ್ಲಾಪುರ್, ಎಜೆ ನ್ಯೂಸ್, ಬೆಳಗಾವಿ.